ಆಹಾ, ಈಗೆದ್ರು ನೋಡ ಹುಡುಗರು ನೋಡಿ, ಏನಿದ್ರು ಈ ಏಜನ್ನ ಕಳೀತೀವಲ್ಲ ಇಷ್ಟೇ ನಿಮಗೆ ಶಾಶ್ವತ. ಯಾಕೆಂದರೆ ಹುಟ್ಟಿ ಇನ್ನೇನು ಕಣ್ಣು ಬಿಟ್ಟು ಅಮ್ಮ ಅಪ್ಪ ಅಂತಾನೆ ಹೇಳಿರಲ್ಲ, ಕರ್ಕೊಂಡೋಗಿ ಅದ್ಯಾವುದು ಏನದು ಮಕ್ಕಳದ್ದು ಏನೋ ಇರ್ತಲ್ಲ ಹೋಮ, ಏನು ಹೋಮ್ ಅದು, ಆ ಪ್ಲೇ ಹೋಮಿಗೆ ಬಿಸಾಕ್ಬಿಡ್ತಾರೆ. ಅಲ್ಲಿ ಟೀಚರ್ ಹತ್ರ ಓಡಿಸ್ಕೊಂಡು ಮಾಡಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರೋಷ್ಟರಲ್ಲಿ ಒಂದನೇ ಕ್ಲಾಸು ಅಲ್ವಾ, ಏನು ಮಾಡೋಕ್ಕೂ ಬಿಡಲ್ಲ ಅಪ್ಪ ಅಮ್ಮ, ಏನಾದ್ರು ಒಂದು ತಲೆ ಹಾಕ್ಬಿಡ್ತಾರೆ. ಹೆಂಗೋ ಐದನೇ ಕ್ಲಾಸ್ ದಾಟಿ ಮುಂದೆ ಬಂದಮೇಲೆ ಅದು ಕಲಿ ಇದು ಕಲಿ ಸ್ಪೋರ್ಟ್ಸ್ಗೆ ಹೋಗು ಅಲ್ಲಿಗೆ ಹೋಗು ಅಲ್ಲಿ ಅಮ್ಮಗೆ ಬಿಡ್ತಾರೆ. ಪಾಪ ಮಕ್ಕಳಿಗೆ ಫ್ರೀಡಮೇ ಇಲ್ಲ. ಈ ಕಾಲೇಜ್ ಲೈಫ್ ಇದೆಯಲ್ಲ ಇದು ಮಾತ್ರ ಫ್ರೀಡಮ್ ನಿಮಗೆ, ಆದರೂ ಕೂಡ ಒಳ್ಳೇದು ಕಲೀರಿ. ಓಕೆ, ಇವತ್ತು ಈ ಚಿತ್ರ ಏನು ಫೆಸ್ಟಿವಲ್ ಮಾಡ್ತಾ ಇದ್ದಾರೆ, ಫಿಲ್ಮ್ ಫೆಸ್ಟಿವಲ್ಲು ಈ ವರ್ಷ ಬಹಳ ಅದ್ಭುತವಾದಂಥದ್ದು. ಮಕ್ಕಳು ಕೇಳಿಸ್ಕೊಳ್ಳಿ, ಯಾಕೆಂದರೆ ಯಾರಿಗೆ ಇವತ್ತು ಹಾನರ್ ಮಾಡ್ತಾ ಇದ್ದಾರೆ, ದ ಗ್ರೇಟೆಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ, ತುಂಬ ಜನ ಇದ್ದಾರೆ ಬೆಳೆಸ್ದವರು. ಇಲ್ಲಿ ನಮ್ಮ ರಾನ್ ಸಿಂಗ್ ಬಾಬು ಸರ್ ಇದ್ದಾರೆ, ನಮಸ್ಕಾರ ಸರ್. ದೊಡ್ಡ ನಮ್ಮ ರಾನ್ ಸಿಂಗ್ ಬಾಬಾ ಇದ್ದಾರೆ, ಅಂಥ ಮಹಾನ್ ನಿರ್ದೇಶಕರು, ಚಿಂತಕರು, ಕನ್ನಡ ಪರ ಚಿಂತಕರು, ನಮ್ಮ ಸಿನಿಮಾನ ಎಷ್ಟೋ ಬೆಳೆಸಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ರೇಂಜ್ ಅಲ್ಲ, ಒಂದು ಗ್ರ್ಯಾಂಡ್ ರೇಂಜ್. ನಮ್ಮ ಸಿನಿಮಾವನ್ನು ನಾನು ಮಗದು ಕೋಟಿ ಕೋಟಿ ಹಾಕಿ ದೊಡ್ಡ ಸಿನಿಮಾ ಮಾಡ್ತೀವಿ ಅಂತ ಮಾಡಿದವರು ಒಬ್ಬರೇ, ದಟ್ ಈಸ್ ದ್ವಾರಕೀಸ್ ಅವರು. ಒರಿನ ಜ್ವರಕ್ಕೆ ಚಪ್ಪಾಳೆ. ದ್ವಾರಕೀಶ್ ಸರ್ನ ನಾವು ನಮ್ಮ ಚಿತ್ರರಂಗದಲ್ಲಿ ನೆನೆಸ್ತೇ ಹೋದರೆ ಅಪರಾಧನೂ ಹೌದು, ನಾವು ಸಿನಿಮಾದವರೇ ಅಲ್ಲ. ಅದು ಯಾವ ನೆನೆಸ್ತೇವನು ನಾವು ಸಿನಿಮಾದವನೇ ಅಲ್ಲ, ನೆನೆಸ್ದೇ ಇರೋನು. ಯಾಕೆಂದರೆ ಅವರ ಕೊಡುಗೆ ಇದೆಲ್ಲ ನಮ್ಮ ಚಿತ್ರರಂಗಕ್ಕೆ. ಎಂಥ ಸಿನಿಮಾಗಳು, ಏನು ಗ್ರ್ಯಾಂಡ್ ಲೆವೆಲ್ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು. ಅವರು ಕಾಮಿಡಿ ಮಾಡ್ತಾಯಿದ್ರು ಕೂಡ ಅವರ ಯೋಚನೆಗಳಿತ್ತಲ್ಲ ಬಹಳ ದೊಡ್ಡದಾಗಿತ್ತು. ನಾವು ಬರೀ ಭಾರತ ಅಲ್ಲ, ಇಡೀ ಪ್ರಪಂಚಕ್ಕೆ ನಾವು ಮುಟ್ಟಬೇಕು. ಬೇರೆ ಇಂಗ್ಲೀಷ್ ಪಿಕ್ಚರ್ ಆಗಲಿ, ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾವು ಮುಟ್ಟಬೇಕು ಅನ್ನೋ ಆಸೆಯಲ್ಲಿ ಅವರು ಸಿನಿಮಾ ಮಾಡಿದವರು. ತನ್ನ ಜೀವನವನ್ನು ಬರೀ ಸಿನಿಮಾಗೋಸ್ಕರನೇ ಇಟ್ಟವರು, ಜನರಿಗೋಸ್ಕರ ಇಟ್ಟವರು, ಅವ್ರ ಸಂತೋಷಕ್ಕೆ, ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂತಲೇ ಇಡೀ ನಮ್ಮ ಜೀವನವನ್ನು ಏನು ಮಾಡಿದ್ರು ತೇದವರು. ಖಂಡಿತ ಅವ್ರೆ, ನಾನು ಅದಕ್ಕೆ ಹೇಳಿದೆ, ಒಬ್ಬರೇ ಒಬ್ಬರು ನಮ್ಮ ಚಿತ್ರರಂಗವನ್ನು ಗ್ರ್ಯಾಂಡಾಗಿ ಯೋಚನೆ ಮಾಡಿದವರು. ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಸಿನಿಮಾ ಆಫ್ರಿಕಾದೊಳಗೆ ಶೂಟ್ ಮಾಡಿದಂಥ ಏಕೈಕ ವ್ಯಕ್ತಿ ಸಿಂಗಾಪುರಲ್ಲಿ ರಾಜ ಕುಳ್ಳ. ಅದೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವುಗಳು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು, ಮಹಾನ್ ಕಲಾವಿದರನ್ನ, ಮಹಾನ್ ನಿರ್ದೇಶಕರನ್ನ, ಚಿಂತಕರ ಕನ್ನಡ ಪಗ ಅಂಥವ್ರನ್ನ ಇವತ್ತು ಇವತ್ತು ಈ ವೇದಿಕೆಯಲ್ಲಿ ನೆನೆಸ್ಕೊಳ್ತಾ ಇರೋದು ನಿಜವಾಗ್ಲೂ ನಮ್ಮ ಕರ್ನಾಟಕದ ನಮ್ಮ ಸರ್ಕಾರಕ್ಕೆ ಒಂದು ಸಲ್ಯೂಟ್. ನಿಜ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಈ 5 ವರ್ಷ ತಿಂಗಳೇ ನೀನು ತೆಗೆದು ನೋಡಿ ಯಾವುದೂ ಆಗಿಲ್ಲ. ನಿನ್ನೆ ಗಾಂಧಿ ಜಯಂತಿಗೆ ಗಾಂಧೀಜಿ ಬಗ್ಗೆ ಎಷ್ಟೋ ಜನ ಮರ್ತೋಗಿದ್ದಾರೆ, ಅಪಹಾಸ್ಯ ಮರ್ತೋಗಿದ್ದಾರೆ, ಮರೆಯೋ ಥರ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ದಿವಸ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ ಇಲ್ಲಿ, ಎಲ್ಲರೂ ಕೂತ್ಕೊಳ್ತೀವಿ, ಆದರೆ ಚೇರ್ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಂಡಿದ್ದೀವಿ. ನಮ್ಮ ದೇಶ ಇದು ಅಂತ ಅದು ಕಾರಣ ಯಾರು? ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧೀಜಿಗೆ ಈ ಶಬ್ದ, ನಿಮ್ಮ ಮಕ್ಕಳು ಈ ಪ್ರಪಂಚ ಮುಗಿಯೋ ತನಕ ನಮ್ಮನ್ನು ಈ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರನ್ನ ಯಾವತ್ತೂ ಮರೆಯಂಗಿಲ್ಲ. ನಿನ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವ್ರ ಜೊತೆ ಇದ್ದಂಥ ಎಲ್ಲ ಸಮಾಜ ನಮ್ಮ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ, ಅವ್ರನ್ನ ನಾನು ಮರೆಯಂಗೇ ಇಲ್ಲ. ಗಾಂಧೀಜಿನ ಯಾವತ್ತೂ ನಾವು ಕೀಳಾಗಿ ನೋಡೋಂಗೂ ಇಲ್ಲ, ಅವ್ರನ್ನ ಮರೆಯೋಂಗೂ ಇಲ್ಲ. ಅವ್ರ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ನೀವು ಸಹಿಸ್ಕೊಳ್ಳೋಂಗೂ ಇಲ್ಲ. ಇವತ್ತು ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಕರೆಕ್ಟ್ ಅಲ್ಲಮ್ಮ, ಸುಮ್ಮನೆ ನನ್ನ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಅಲ್ಲಿಗೆ ದ್ವಾರಕೀಶವ್ರ ನೆನೆಸ್ಕೊಳ್ತ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಹಾಕ್ಕೊಟ್ಟಂತ ನಿಮಗೆಲ್ರಿಗೂ ವಂದನೆಗಳು. ಇನ್ನೂ ಬರ್ತೀನಿ, ಮತ್ತೆ ಬರ್ತೀನಿ, ನಿಮ್ಮನ್ನೆಲ್ಲ ರಂಜಿಸ್ತೀನಿ. ಏ ಯಾರವನು?
ಯಾವ ಕಾಲೇಜಲ್ಲ? ನಮ್ಮ ಕಾಲೇಜು ರಾಧಿಕಾ, ನಮ್ಮ ಅದೇ ಕಾಲೇಜು. ಆಹಾ, ನಮ್ಮ ಮಗ ಎಸ್ ಬೇಗ ಹೇಳ್ತಾ ಕಣ. ಲೇ ನಾಯಿ ಮುಚ್ಚ ಬಾಯಿ. ಆಹಾ, ಓದು ಅಂದ್ರೆ ಸುರಾಗಿ ಅಂತ. ಏ, ಮದುವೆ ಆಗಿ ಹತ್ತು ಸರ್ಕೊಂಡು ನೀನೇನು ಸರ್ಕಾರನ ಇಲ್ಲ ಗೌರ್ಮೆಂಟ? ಏ, ತಾಕತ್ತಿದ್ರೆ ದಮ್ಮಿದ್ರೆ ನಿಲ್ಸೋ ನೋಡೋಣ, ನಿಲ್ಸೋ. ಈ ಹುಲಿ ಮಾತಾಡಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕೊಕ್ಕರೆ ಎಮ್ಮೆ ಕರಡಿ ಆಡು ಮಾಡು ಅಮೀಬಾ ಕೂಡ ಅಮಿ ಕಂಡಿರ್ಬೇಕು. ಹೆಂಗಿರ್ಬೇಕು? ಈಗ ನೀನು ನಗ್ತಾ ಇರ್ಬೋದು, ಮತ್ತೆ ಬರ್ತೀನಿ. ನಮಸ್ಕಾರ. ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಚಿತ್ರರಂಗದ ನಮ್ಮ ಚೇಮರ್ನ ನಿರ್ದೇಶಕರು ಪ್ರೆಸಿಡೆಂಟ್ರು ಬಂದಿದ್ದಾರೆ, ಚಿತ್ರರಂಗದವರಿದ್ದಾರೆ. ಈ ಸರ್ತಿ ಬಹಳ ಗಂಭೀರವಾಗಿ ಬಹಳ ಚೆನ್ನಾಗಿದೆ. ಆ್ಯಕ್ಚುಲಿ ಬಾಬು ಸರ್ನ ಕರೆದವರು ಎಲ್ಲರೂ ಬಂದಿದ್ದಾರೆ. ಲಾಸ್ಟ್ ಟೈಮ್ ಸ್ವಲ್ಪ ಎಲ್ರಿಗೂ ಒಂಚೂರು ತೊಂದರೆ ಆಯಿತು, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಅಭಿಮಾನಿಗಳಿಗೆ, ಚಿತ್ರರಂಗದವರಿಗೆ, ಚಿತ್ರರಂಗಕ್ಕೆ ಎಲ್ಲ ಇದ್ದಾರೆ. ಸುಬ್ಬಣ್ಣವರೇ, ಮತ್ತು ಈ ವೇದಿಕೆಯನ್ನು ಸುಮಾರು ವಾರ್ತಾ ಇಲಾಖೆ ಮೈಸೂರು ಅವ್ರಿಗೆ ನಿಜವಾಗಲೂ ವಂದಿಸ್ತಾ ನಾನು ಕೆಳಗಿರ್ತೀನಿ, ಮತ್ತೆ ಬರ್ತೀನಿ. ಬಾಯ್ ಬಾಯ್. ಧನ್ಯವಾದಗಳು ನಮ್ಮ ಸಾಧು ಕೋಕಿಲ ಸರ್ಗೆ. ಸಾಧು ಕೋಕಿಲ ಸರ್ ಬಂದು